ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ರೆಸಿಪಿ ಬಂದು ಹಾಗಲಕಾಯಿಯ ಪಲ್ಯ. ಮೊನ್ನೆ ನಾವು ಹಾಗಲಕಾಯಿಯ ಸುಕ್ಕವನ್ನು ಮಾಡಿದ್ವಿ, ಅಂಬಟೆ ಹಣ್ಣನ್ನು ಹಾಕಿ ಹಾಗಲಕಾಯಿಯ ಸುಕ್ಕವನ್ನು ಮಾಡಿದ್ವಿ. ಇವತ್ತು ನಾವು ಮಾಡುವಂಥದ್ದು ಹಾಗಲಕಾಯಿಯ ಪಲ್ಯ. ಅದನ್ನು ಯಾವ ರೀತಿ ಮಾಡಬೇಕು, ಅದೆಲ್ಲ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೀವಿ, ಅದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಒಂದು ಮೂರು ಹಾಗಲಕಾಯಿ ಇದೆ ಮೀಡಿಯಂ ಗಾತ್ರದ್ದು. ಅದನ್ನು ಏನು ಮಾಡಿದ್ದೀವಿ ಅಂದರೆ, ಉಪ್ಪು ನೀರಲ್ಲಿ 2 ಗಂಟೆ ನೆನೆಸಿಟ್ಟು ಆನಂತರ ಅದರನ್ನು ಉಪ್ಪು ನೀರೆಲ್ಲ ಚೆಲ್ಲಿ ಉಪ್ಪು ನೀರಿಂದ ಕಿವುಚಿ ಇದಕ್ಕೆ ಒಳ್ಳೆ ನೀರಿಗೆ ಹಾಕಿ ಇಟ್ಟಿದ್ದೇವೆ. ಇಲ್ಲಿ ನೋಡ್ಬೋದು, ಉಪ್ಪು ನೀರಲ್ಲಿ 2 ಗಂಟೆ ಇರಬೇಕು. ಆನಂತರ ಇಲ್ಲಿ ಒಂದು ಮೆಣಸನ್ನು ತಗೊಂಡಿದ್ದೀವಿ, ಒಂದು 12 ಮೆಣಸು ಇದೆ ಇದರಲ್ಲಿ, ಸ್ವಲ್ಪ ಖಾರಕ್ಕೋಸ್ಕರ. ನಂತರ ಒಂದು ಸಣ್ಣ ಗಾತ್ರದ ಈರುಳ್ಳಿ ಇದೆ, ಒಂದು 1/2 ಈರುಳ್ಳಿ ಇದೆ. ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಕೂಡ ತಗೊಳ್ಬೇಕು ಇಲ್ಲಿ. ಆನಂತರ ಇಲ್ಲಿ ಬೇವಿನ ಸೊಪ್ಪನ್ನು ತಾವು ತಗೊಂಡಿದ್ದೇವೆ, ಒಂದು ಒಗ್ಗರಣೆಗೋಸ್ಕರ, ಒಂದು ನಾವು ಮಾಡೋ ಮಸಾಲೆಗೋಸ್ಕರ ಹಾಕಲಿಕ್ಕೆ. 2 ಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ತರಬೇಕು. ನಂತರ ಹುಳಿಯ ನೀರಿದೆ, ಹುಳಿ ನೀರು, ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿಟ್ಟಿದ್ದೇವೆ, ಅದರ ನೀರನ್ನು ಹಾಕಲಿಕ್ಕೆ. ಮತ್ತು ಆನಂತರ ಒಂದು ಸಣ್ಣ ತುಂಡು ಬೆಲ್ಲ, ಒಂದು ಸ್ವಲ್ಪ ಮೆಂತೆ, 1-2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, ಓಕೆ. ಆನಂತರ 2 ಹಿಡಿಯಷ್ಟು ತೆಂಗಿನಕಾಯಿ, ಫುಲ್ಲು 2 ಕೈ ಹಿಡಿಯಷ್ಟು ತೆಂಗಿನಕಾಯಿ, ಒಂದು ಸ್ವಲ್ಪ ಅರಶಿನ ಹುಡಿ. ಇವಿಷ್ಟೇ ನಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗಿರೋದು. ಮೊದಲನೇದಾಗಿ ನಾವು ಇಲ್ಲಿ ಹಾಗಲಕಾಯಿಯನ್ನು ಒಳ್ಳೆ ಮಾಡಿ ಕಿವುಚಿ ಒಂದು ಬಾಣಲೆಗೆ ಹಾಕುವ. ಅದನ್ನು ನೀರಿನ ಅಂಶ ಎಲ್ಲ ತೆಗೆದು ಈ ರೀತಿ ಮಾಡಬೇಕು. ಈ ರೀತಿ ಒಳ್ಳೆ ನೀರಿನ ಅಂಶವನ್ನು ತೆಗೆದು ಈ ಒಂದು ಬಾಣಲೆಗೆ ಹಾಕುವ. ಎಲ್ಲ ಹಾಗಲಕಾಯಿಯನ್ನು ನೀರಿನ ಅಂಶವೆಲ್ಲ ತೆಗೆದು ಇಲ್ಲಿ ಹಾಕಿಟ್ಟಿದ್ದೇವೆ. ಈಗ ನಾವು ಹುಣಸೆ ಹುಳಿಯನ್ನು ನೀರಿನಲ್ಲಿ ಚೆನ್ನಾಗಿ ಕಿವುಚಬೇಕು. ಕಿವುಚಿ ಒಳ್ಳೆ ನೀರಿನ ಅದರ ಹುಳಿಯ ಅಂಶವನ್ನು ಮಾತ್ರ ಇದು ಮಾಡಿ ಆ ನೀರನ್ನು ನಾವು ಇದಕ್ಕೆ ಹಾಕಬೇಕು. ಅಂದರೆ ಹುಳಿ ನೀರಿನಲ್ಲಿ ಬೇಯಿಸಬೇಕು ಇದನ್ನು. ಒಳ್ಳೆ ಮಾಡಿ ಸೋಸಿ ಆ ನೀರನ್ನು ಮಾತ್ರ ಅದಕ್ಕೆ ಹಾಕಿ. ನೀವು ಹಾಕಿದ ನಂತರ ಇದನ್ನು ಬಿಸಾಡಬೇಕು. ನಂತರ ಒಂದು ಸ್ವಲ್ಪ ಒಳ್ಳೆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಒಂದಿಷ್ಟು ಪ್ರಮಾಣದಲ್ಲಿ. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾವು ಬೆಲ್ಲವನ್ನು ಹಾಕಬೇಕು. ನಾವು ತಗೊಂಡಿರುವಂಥ ಬೆಲ್ಲವನ್ನು ಹಾಕಿ ಆನಂತರ ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕು. ಒಂದು ಚಮಚಷ್ಟು ಉಪ್ಪನ್ನು ಹಾಕಬೇಕು ಬೇಯುವಾಗ, ಓಕೆ. ಈಗ ನಾವು ಇದನ್ನು ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮೊದಲದಾಗಿ ಈ ರೀತಿ ಒಳ್ಳೆ ಮಿಕ್ಸ್ ಮಾಡಿ ಸರಿ ಒಳ್ಳೆ ಮಾಡಿ ಬೇಯಿಸ್ಕೊಳ್ಬೇಕು. ಹಾಕಿ ಒಳ್ಳೆ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ ನಾವು. ಫ್ರೆಂಡ್ಸ್, ಈಗ ಒಂದು ಸಣ್ಣ ಬಾಣಲೆಯನ್ನು ಇಲ್ಲಿ ಒಲೆ ಮೇಲೆ ಇಟ್ಟು ಅದಕ್ಕೆ ನಾವು ಮೆಣಸನ್ನು ಆ್ಯಡ್ ಮಾಡುವ. ಮೆಣಸು ನಾವು ತಗೊಂಡಿರುವ ಎಲ್ಲ ಮೆಣಸನ್ನು ಇಲ್ಲಿ ಹಾಕಿ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಒಳ್ಳೆ ಮಾಡಿ ಇದನ್ನು ಹುರಿಬೇಕು. ನೀಟಾಗಿ ಫ್ರೈ ಮಾಡಬೇಕು ಇದನ್ನು. ಅದ ಹುರಿಯಲ್ಲಿ ಒಳ್ಳೆ ಮಾಡಿ ಹುರಿಬೇಕು ಇದನ್ನು. ಫ್ರೆಂಡ್ಸ್, ಇಲ್ಲಿ ಮೆಣಸು ಒಳ್ಳೆ ಹುರಿಯಾಗಿದೆ. ನಾವು ಅದಕ್ಕೆ ಈಗ ನಾವು ತಗೊಂಡಿರುವಂಥ ಬೇರೆ ಇಂಗ್ರೀಡಿಯೆಂಟ್ಸ್ ಅಂದರೆ ಕೊತ್ತಂಬರಿ ಜೀರಿಗೆ ಮೆಂತ್ಯ ಹಾಕಿ ಆನಂತರ ನಾವು ಈಗ ತಗೊಂಬಂದಿರುವಂಥ ಬೇವರ ಸೊಪ್ಪನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಒಟ್ಟಿಗೆ ಫ್ರೈ ಮಾಡಬೇಕು ಇದನ್ನು. ಇದರಲ್ಲಿ ಮೆಣಸಿದೆ, ಕೊತ್ತಂಬರಿ ಇದೆ, ಜೀರಿಗೆ ಇದೆ, ಆಮೇಲೆ ಮೆಂತ್ಯ ಇದೆ, ಬೇವಿನ ಸೊಪ್ಪಿದೆ, ಇದು ಅಷ್ಟು. ಆನಂತರ ಸ್ವಲ್ಪ ತೆಂಗಿನೆಣ್ಣೆ ಕೂಡ ಹಾಕಿದ್ದೇವೆ. ಒಳ್ಳೆ ಹುರಿ ಫ್ರೈ ಮಾಡಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ, ಓಕೆ. ಎಲ್ಲಾದರೂ ಮಿಸ್ ಆಗಬಾರ್ದು ಅಂತ ಚೆನ್ನಾಗಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇವೆ ನಿಮಗೆ. ಇಲ್ಲಿ ನಾವು ತಗೊಂಡಿರುವಂಥ ಒಂದು ಪ್ರಮಾಣದಲ್ಲೇ ಮಾಡಿ ಮಾತ್ರ. ಒಂದು ವೇಳೆ ನೀವು 3 ಹಾಗಲಕಾಯಿ ಬದಲಿಗೆ 6 ಹಾಗಲಕಾಯಿ ತೊಗೊಂಡ್ರೆ ಇದರ ಪ್ರಮಾಣ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಇದನ್ನು ಫ್ರೈ ಆಯ್ತು. ಈಗ ಇದನ್ನು ತೆಗೆದು ನಾವೊಂದು ಮಿಕ್ಸರ್ ಜಾರಿಗೆ ಇಲ್ಲಿ ಆ್ಯಡ್ ಮಾಡುವ. ಆನಂತರ 2 ಈರುಳ್ಳಿ ಕೂಡ ಹಾಕ್ಬೇಕು. ಅದಕ್ಕೆ ನಾವು ಪೀಸ್ ಮಾಡಿಟ್ಟಿರುವಂಥದ್ದು 1/2 ಈರುಳ್ಳಿ ಮತ್ತು ತೆಂಗಿನಕಾಯಿ ಕೂಡ ಹಾಕ್ಬೇಕು ಅದಕ್ಕೆ ಅರಿಶಿನದ ಜೊತೆ.
ನಂತರ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡಿದ್ದೀವಿ ಇಲ್ಲಿ ಇದು ಒಟ್ಟಾಗಿ ನಾವು ಮಸಾಲೆಯನ್ನು ಗ್ರೈಂಡ್ ಮಾಡಬೇಕೀಗ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕುವ ಇಲ್ಲಿ ನೀರನ್ನೆಲ್ಲ ಹಾಕಿ ಒಟ್ಟಿಗೆ ಒಂದು ನೈಸಾಗಿ ಗ್ರೈಂಡ್ ಮಾಡಬೇಕು ಓಕೆ ಫ್ರೆಂಡ್ಸ್ ನೀವು ಇಲ್ಲಿ ನಾವು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ನೋಡಿ ಇನ್ಸ್ಪೈರ್ ಆಗಿ ನೀವು ಕೂಡ ಒಳ್ಳೆ ಮಾಡಿ ಇದೇ ರೀತಿ ರುಬ್ಬಿ ಚೆನ್ನಾಗಿ ರುಬ್ಬಿಟ್ಟಿದ್ದೇವೆ ಓಹೋ ನಮ್ಮ ಹಾಗಲಕಾಯಿ ಒಳ್ಳೆ ಬೇಯ್ತಾ ಇದೆ ಇಲ್ಲಿ ಬೇಯುವಾಗ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಾಗತ್ತೆ ಹುಳಿ ನೀರಲ್ಲಿ ಹುಳಿ ಮತ್ತು ಸಿಹಿ ನೀರಲ್ಲಿ ಮಿಕ್ಸ್ ಆಗಿ ಬೇಯ್ತಾ ಇದೆ ಇದು ಈ ರೀತಿ ಒಂದು ಪಲ್ಯ ಮಾಡೋದ್ರಿಂದ ಫಸ್ಟ್ ಕ್ಲಾಸ್ ಆಗಿ ಊಟ ಮಾಡ್ಬೋದು ಒಂದು ಸ್ವಲ್ಪ ಬಾಯಿ ಮುಚ್ಚಳ ಹಾಕಿ ಕೂಡ ಬೇಯಿಸೋಣ ಒಳ್ಳೆ ಮಾಡಿ ಎಸ್ ಫ್ರೆಂಡ್ಸ್ ನಮ್ಮ ಹಾಗಲಕಾಯಿ ಒಳ್ಳೆ ಬೆಂದಿದೆ ಇಲ್ಲಿ ನಾವು ಇದಕ್ಕೆ ಈಗ ಮಸಾಲೆಯನ್ನು ಆ್ಯಡ್ ಮಾಡುವಂಥ ಸಮಯ ಈಗ ನಾವು ಅರ್ದಿಟ್ಟಿರುವಂಥ ಅಂದರೆ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ ಅದೇ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಳ್ಳೆ ತೊಳೆದು ಆ ನೀರನ್ನು ಕೂಡ ಇದಕ್ಕೆ ಹಾಕುವ ಆದಷ್ಟು ತೆಳು ಮಾಡೋದು ಬೇಡ ಒಂದು ಸ್ವಲ್ಪ ದಪ್ಪ ದಪ್ಪ ಇರಲಿ ಓಕೆ ಆ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವ ಇನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು ಸಾರಿ ಬೇಯಿಸ್ಕೊಳ್ಳೋಣ ಇದನ್ನು ಹಾಗಲಕಾಯಿ ಪಲ್ಯ ಸೂಪರ್ ಆಗುತ್ತೆ ಇದು ಇದೇ ಟೈಪ್ ಪಲ್ಯನ ನೀವು ಕೂಡ ಮಾಡಿ ಈಗ ನಾವು ಬಾಯಿ ಮುಚ್ಚಳ ಹಾಕಿ ಇದನ್ನು ಬೇಯಿಸುವ ಬೇಯಿಸೋದಕ್ಕಿಂತ ಮುಂಚೆ ಉಪ್ಪು ಸರಿಯಾಗಿದೆ ನೋಡಿ ಇಲ್ದಿದ್ರೆ ಹಾಕಿ ಯಾಕೆಂದರೆ ಉಪ್ಪು ಒಂದು ಸ್ವಲ್ಪ ಬೇಕಾಗುತ್ತೆ ಇದಕ್ಕೆ ಬಾಯಿ ಮುಚ್ಚಳ ಹಾಕಿ ಬೇಯಿಸ್ಕೊಳುವ ಎಸ್ ಫ್ರೆಂಡ್ಸ್ ನಮ್ಮ ಹಾಗಲಕಾಯಿ ಪಲ್ಯ ಒಳ್ಳೆ ಕುದಿ ಬಂದಿದೆ ಈಗ ಇದು ಬೆಂದಿದೆ ಇದಕ್ಕೆ ನಾವು ಈಗ ಒಗ್ಗರಣೆಯನ್ನು ಆ್ಯಡ್ ಮಾಡುವಂಥ ಸಮಯ ಇಲ್ಲಿ ಒಂದು ಒಗ್ಗರಣೆ ಪಾತ್ರೆಗೆ ನಾವು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆನಂತರ ಉದ್ದು ಮತ್ತು ಸಾಸಿವೆ ಹಾಕಿಟ್ಟಿದ್ದೇವೆ ಇದು ಒಳ್ಳೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವೊಂದು ಬೇವಿನ ಸೊಪ್ಪನ್ನು ಇದಕ್ಕೆ ಹಾಕಿ ಒಗ್ಗರಣೆಯನ್ನು ಹಾಕುವ ಈಗ ನಮ್ಮ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ನಾವು ಇದಕ್ಕೆ ಮೊದಲನೇದಾಗಿ ಬೆಳ್ಳುಳ್ಳಿಯನ್ನು ಹಾಕುವ ಬೆಳ್ಳುಳ್ಳಿಯನ್ನು ಹಾಕೋದಕ್ಕೆ ಒಂದು ಸರಿಯಾದ ಸಮಯ ಆದಷ್ಟು ಹತ್ರ ನಿಲ್ಬೇಡಿ ದೂರ ನಿಲ್ಲಿ ಯಾಕಂದರೆ ಇದರ ಹಾರತ್ತೆ ಮೈಗೆಲ್ಲ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾದ ನಂತರ ಅದಕ್ಕೆ ನಾವು ಕರಿಬೇವನ್ನು ಕೂಡ ಹಾಕುವ ಓಕೆ ಕರಿಬೇವನ್ನು ಕೂಡ ಹಾಕಿದ್ದೇವೆ ಇಲ್ಲಿ ಸ್ವಲ್ಪ ಒಳ್ಳೆ ಒಗ್ಗರಣೆ ಪರಿಮಳ ಬರ್ತಾ ಉಂಟು ನಾವಿಲ್ಲಿ ಬಾಯಿ ಮುಚ್ಚಳ ತೆಗೆದು ಒಗ್ಗರಣೆ ಹಾಕಿದ ನಂತರ ಬಾಯಿ ಮುಚ್ಚಳ ತಕ್ಷಣ ಮುಚ್ಚಬೇಕು ಯಾಕೆಂದರೆ ಒಗ್ಗರಣೆ ಘಮ ಘಮ ಬೇರೆ ಕಡೆ ಹೋಗಬಾರ್ದು ನಮ್ಮ ಮಸಾಲೆಯೊಟ್ಟಿಗೆ ಮಿಕ್ಸ್ ಆಗಬೇಕದು ಓಕೆ ಈ ಮಸಾಲೆ ಒಳ್ಳೆ ಮಿಕ್ಸ್ ಮಾಡಿ ನಮ್ಮ ಒಗ್ಗರಣೆ ಇದಕ್ಕೆ ಪದಾರ್ಥಕ್ಕೆ ಒಳ್ಳೆ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆದ ನಂತರ ಒಂದು ಸೂಪರ್ ಆಗಿರುವಂಥ ಒಂದು ಪದಾರ್ಥ ಕಂಪ್ಲೀಟ್ ಆಗಿದೆ ಓಹೋಹೋ ನಮ್ಮ ಒಂದು ಹಾಗಲಕಾಯಿಯ ಪಲ್ಯ ಒಳ್ಳೆ ರೀತಿ ಬಂದಿದೆ ಭಾಳ ಒಂದು ಸೂಪರ್ ಆಗುತ್ತೆ ಅನ್ನದ ಜೊತೆ ಮಿಕ್ಸ್ ಆಗಿ ಒಳ್ಳೆ ಬ್ಲೆಂಡ್ ಆಗಿದೆ ಅನ್ನದ ಜೊತೆ ಊಟ ಮಾಡಲಿಕ್ಕೆ ಭಾಳ ಒಳ್ಳೆಯದಾಗತ್ತೆ ಇದು ಇಂಥ ಒಂದು ಅದ್ಭುತವಾದ ರೆಸಿಪಿಯನ್ನು ನೀವು ಕೂಡ ಮಾಡಿ ಎಸ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸೂಪರಾಗಿ ಬಂದಿದೆ ನಮ್ಮ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಸುಕ್ಕ ಮಾಡಿದ್ದೇವೆ ನಾವು ಇದೀಗ ಹಾಗಲಕಾಯಿ ಪಲ್ಯ ಕೂಡ ಮಾಡಿಬಿಟ್ಟೇವೆ ಒಳ್ಳೆ ರೀತಿ ಬಂದಿದೆ ಇದಕ್ಕೆ ನಾವು ಅದೇ ಈ ಹುಳಿ ಮತ್ತು ಬೆಲ್ಲ ನೀರು ಹಾಕಿ ಒಳ್ಳೆ ಬೇಯಿಸಿದ್ದು ಅದರಿಂದ ಸ್ವಲ್ಪ ರುಚಿ ಡಿಫ್ರೆಂಟಾಗಿ ಬರುತ್ತೆ ಇದು ಇದೇ ಥರ ಒಂದು ರೆಸಿಪಿಯನ್ನು ನೀವು ಕೂಡ ಅದೇ ನಮ್ಮ ಹೇಳಿದ ಪ್ರಮಾಣದಲ್ಲಿ ಮಾಡಿ ಒಳ್ಳೆಯದಾಗುತ್ತೆ ಪದಾರ್ಥ ಅದೇ ರೀತಿ ನಮ್ಮ ಒಂದು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆನಂತರ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಬದಿಯಲ್ಲಿ ಕೊಟ್ಟಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಯಾಕಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಈ ರೀತಿ ಮಾಡುವಂಥ ಎಲ್ಲ ಅಡುಗೆಗಳನ್ನು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅದರಿಂದ ನೀವು ಪುನಃ ನಮ್ಮ ಜೊತೆ ಒಂದು ಟಚ್ಚಲ್ಲಿರೋಕ್ಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಜಯ ಹಿಂದ್ ಜೈ ಕರ್ನಾಟಕ ಮಾತೆ ಹಾಗಲಕಾಯಿಗೊಂದು ಇರಲಿ ನಿಮ್ಮ ಲೈಕ್ ನಮ್ಮ ಚಾನಲ್ಗೊಂದು ಇರಲಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಥ್ಯಾಂಕ್ ಯು ವೆರಿ ಮಚ್